ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಿಂಪಲಾಗಿ ಮನೆಯಲ್ಲಿ ಗೋಬಿ 65 ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇದನ್ನ ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲೊಂದು ಅರ್ಧ ಕೆ ಜಿ ಹೂಕೋಸನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಡೀಪ್ ಫ್ರೈ ಆಗೋಷ್ಟು. ಒಂದು ಹಸಿರು ಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿಟ್ಟಿದ್ದೀನಿ, ಮತ್ತು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರು ಮೂರು ಟೇಬಲ್ ಸ್ಪೂನ್ ಆಗಸ್ ತೊಗೊಂಡಿದ್ದೀನಿ, ಮತ್ತು ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಮತ್ತು ರೆಡ್ ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಕಲರ್ 1 ಚಿಟಿಕೆ ಆಗಸ್ಟ್ ತೊಗೊಂಡಿದ್ದೀನಿ ರೆಡ್ ಕಲರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನು, ಕರಿಬೇವು 1-2 ರಂಬೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ನೀರು ಇಟ್ಕೊಂಡಿದ್ದೆ, ಯಾಕಂದರೆ ಅದರಲ್ಲಿ ಕಾಲಿಫ್ಲವರಲ್ಲಿ ಹುಳ ಮತ್ತು ಔಷಧಿ ಏನಾದರೂ ಹೊಡೆದಿರ್ತಾರಲ್ಲ ಅಂಥವೆಲ್ಲ ಹೋಗುತ್ತೆ, ಮತ್ತು ಕುಕ್ ಆಗೋಕ್ಕೂ ಬೇಗನೆ ಆಗುತ್ತೆ ಎಣ್ಣೆಯಲ್ಲಿ. ಮತ್ತು ಇದನ್ನು 1-5 ನಿಮಿಷ ನೆನಿಬೇಕು ಬಿಸಿನೀರಲ್ಲಿ ನೆನೆಸಿ. ಈ ಥರ ಚೆನ್ನಾಗಿ ನೆಂದರೆ ಬೇಯಕ್ಕೆ ಈಸಿ ಆಗುತ್ತೆ, ಮತ್ತು ಸಾಫ್ಟಾಗಿರುತ್ತೆ ಒಳಗಡೆ, ಚೆನ್ನಾಗಿರುತ್ತೆ. ಈಗ ಈ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರ್ ಇದೆಯಲ್ಲ ಅದನ್ನೆಲ್ಲ ಒಂದು ಮೇನ್ ಪೇಸ್ಟಾಗಿ ಕಲಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ಮತ್ತು ಇದು ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಒಳ್ಳೆ ಮಜಾ ಇರುತ್ತೆ ರುಚಿಗೆ ತಕ್ಕಷ್ಟು. ಮತ್ತು ಸ್ವಲ್ಪ ಕಲರ್ ಹಾಕಿದ್ದೀನಿ, ನೀವು ಕಲರ್ ಬೇಡ ಅಂದ್ರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಖಾರಕ್ಕೆ ಖಾರದ ಪುಡಿ, ಮೆಣಸು ಪುಡಿ, ಗರಂ ಮಸಾಲ, ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ನೀರು ಹಾಕಿದ್ಮೇಲೆ ಒಂದೊಂದು ಕಡೆ ಆಗೋಗುತ್ತೆ. ಈ ಥರ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಯೂಸ್ ಮಾಡಬೇಕು. ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ, ತಿನ್ನೋವಾಗ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ನೀರು, ಇದಕ್ಕೆ ಜಾಸ್ತಿ ನೀರು ಹಾಕಿ ಬೋಂಡ ಬಜ್ಜಿ ಇಟ್ಟು ಕಳಿಸ್ತಿರಲ್ಲ ಆ ಥರ ಕಳ್ಸೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ತಿಕ್ಕಾಗೆ ಕಳಿಸ್ಬೇಕಾಗುತ್ತೆ, ಜಾಸ್ತಿ ನೀರು ಯೂಸ್ ಮಾಡಲ್ಲ. ಯಾಕಂದರೆ ಕಾರ್ನ್ಫ್ಲವರು ನೀರಿನ ಅಂಶ ಬಿಟ್ಕೊಂಡ್ಬಿಡಿದ್ರೆ, ಸ್ವಲ್ಪ ನೀರು ಜಾಸ್ತಿ ಆಯ್ತಂದ್ರೂ ಅದು ಕ್ರೀಮಿ ಆಗಿರಲ್ಲ, ತುಂಬ ತೆಳು ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಈಗ ಇದನ್ನು ಕಲಿಸಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಕಾಣ್ತಾ ಇದೆ. ಈಗ ಹೂಕೋಸೂ ಅಷ್ಟೇ, ಆ ಬಿಸಿನೀರಿಂದ ತೆಗೆದು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಆ ಕಲಿಸಿಟ್ಟಿರೋ ಹಿಟ್ಟನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನಾನು ಹಿಟ್ಟು ಹಾಕಿದ್ದೀನಲ್ವ, ಅದು ಹಾಗೆ ಕಾಲಿಫ್ಲವರ್ಗೆ ಅಂಟ್ಕೊಳ್ಳುತ್ತೆ. ಇದನ್ನೇನು ಜಾಸ್ತಿ ಹೊತ್ತು ನೆನೆಸ್ಬೇಕಂತಲೇ ಏನಿಲ್ಲ. ಇದನ್ನು ಕಲಿಸೋಷ್ಟರಲ್ಲಿ ನೀವೇನು ಮಾಡ್ತೀರ, ಪಕ್ಕದಲ್ಲಿ ಒಲೆ ಮೇಲೆ ಹಂಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ, ಎಣ್ಣೆನೂ ಕಾಯುತ್ತೆ, ಇದನ್ನು ಕಲಿಸೋಕ್ಕೆ ರೆಡಿಯಾಗಿ ಹೋಗುತ್ತೆ. ಸೊ ಎಣ್ಣೆನು ಕಾಯಕ್ಕೆ ಇಟ್ಟಿದೆ, ಎಣ್ಣೆನೂ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಯಾಕಂದರೆ ಮೀಡಿಯಮ್ ಫ್ಲೇಮಲ್ಲಿ ಹಾಕಕ್ಕೆ ಹೋಗ್ಬಿಟ್ರೆ ಅದಾಗೆ ಕಚ್ಕೊಬಿಡುತ್ತೆ ಬಾಂಡೆಯಲ್ಲಿ. ಸೊ ಎಣ್ಣೆ ಕಾದಿರೋವಾಗ ಹಾಕಬೇಕು, ಆಮೇಲೆ ಬೇಯಿಸೋವಾಗ ಬೇಕಂದರೆ ಮೀಡಿಯಮ್ ಉರಿನಲ್ಲಿ ನಿಧಾನಕ್ಕೆ ಬೇಯಿಸ್ಬೋದು, ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್, ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಕಾಲಿಫ್ಲವರ್ ತುಂಬ ರೇಟ್ ಕಡಿಮೆ ಇದೆ ಅಲ್ವಾ, ತಗೊಬಂದು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇಷ್ಟಪಡೋರು. ಇದು ನಿಮ್ಗೆ ಈ ಥರ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನೇ ಸ್ವಲ್ಪ ಸಾಸ್ ಜೊತೆಯಲ್ಲಿ ಹಾಕಿ ಗ್ರೇವಿ ಥರ, ಗೋಬಿ ಮಂಜೂರಿ ಥರ ಕೂಡ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಹಾಗೆ ತಿನ್ನೋಕ್ಕೆ ಟೈಮ್ ಪಾಸಿಗೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಗೋಲ್ಡನ್ ಕಲರಾಗಿ ಬಂದಿದೆ. ನಿಮ್ಮ ಕಡೆಯಿಂದ ಒಳ್ಳೆ ಕಮೆಂಟ್ಸ್ಗಳು ಬರ್ತಾಯಿದೆ, ಅದೇ ಥರ ನಮ್ಮ ಚಾನಲ್ ಮೇಲೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಈಗ ಇದು ರೆಡಿಯಾಗಿದೆ, ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾಯಿದ್ದೀನಿ. ಇದೇ ಥರ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ನೋಡೋದೆಲ್ಲ ಎಷ್ಟು ಸಿಂಪಲಾಗಿ ಕಲರ್ಫುಲ್ಲಾಗಿ ಗೋಬಿ 65 ಮಾಡೋದಂತ, ಕರ್ಬೇ ಸೊಪ್ಪನ್ನು ಡೆಕೋರೇಷನ್ಗೆ ಹಾಕಿದ್ದೀನಿ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.